ಸ್ಟ್ರಾಟ್ಫರ್ಡ್ ಇಂಟರ್ನ್ಯಾಷನಲ್ ಸ್ಟೇಷನ್ನಲ್ಲಿ ಇದ್ದೀವಿ ಇವಾಗ. ಸೊ ಸ್ಟ್ರಾಟ್ಫರ್ಡಿಂದ ಫೋಕ್ಸ್ಟೋನ್ಗೆ ಟ್ರೈನಲ್ಲಿ ಬಂದು ಇವಾಗ ಬೀಚ್ ಹತ್ರ ಇದ್ದೀವಿ. ಇದು ಫೋಕ್ಸ್ಟೋನ್ ಹಾರ್ಬರ್ ಆಮ್ ಅಂತ, ಇಲ್ಲಿ ತಿನ್ನೋದಕ್ಕೆ ಹೋಟೆಲ್ಸ್ ಅದೆಲ್ಲ ಇದೆ. ಇದೊಂಥರ ಅಬಾಂಡೆಂಟ್ ಕಡೆ ಕಡೆ ಸ್ಟೋರ್ಸ್ ಇಟ್ಕೊಂಡಿದ್ದಾರೆ ಇವಾಗ. ಸೊ ಫೋಕ್ಸ್ಟೋನ್ನ ಇನ್ನೊಂದು ಕಡೆ ಬೀಚ್ ಇದು, ಇದು ಸ್ಯಾಂಡ್ ಬೀಚ್, ಮುಂಚೆ ನೋಡಿದ್ದು ಪೆಬಲ್ ಬೀಚ್. ಮತ್ತು ನಾವು ಫೋಕ್ಸ್ಟೋನಿಂದ ಡೋವರ್ ಅನ್ನುವಂಥ ಜಾಗಕ್ಕೆ ಬಸ್ಸಲ್ಲಿ ಬಂದ್ವಿ. ಸೊ ಇದು ಡೋವರ್ ಬೀಚ್, ಇದು ಇಲ್ಲಿಂದ ನಮ್ಮದು ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸೆಂಟ್ ಮಾರ್ಗರೇಟ್ಸ್ ಬೇ ಅಂತ ಒಂದು ಐದರಿಂದ ಆರು ಕಿಲೋಮೀಟ್ರ್ ಇದೆ. ಸೊ ಅಲ್ಲಿವರೆಗೆ ಟ್ರೆಕ್ ಮಾಡ್ತಿದ್ದೀವಿ. ನಿಮಗೆ ಅಲ್ಲೊಂದು ಸಣ್ಣ ಗುಡ್ಡ ಥರ ಕಾಣಿಸ್ತಿರ್ಬೋದು. ಸೊ ಅದು ಫ್ರಾನ್ಸ್, ಅದು ಇಲ್ಲಿಂದ ಡೈರೆಕ್ಟಾಗಿ ಕಾಣಿಸ್ತದೆ. ಇಲ್ಲಿದ್ದು ಇನ್ನೊಂದು ವಿಶೇಷ ಅಂದರೆ ಯೂರೋ ಟನಲ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ನಮ್ಮದು ಡೆಸ್ಟಿನೇಷನ್ ಬೀಚ್ ಆಗಿದೆ ನಾವು, ಸೆಂಟ್ ಮಾರ್ಗರೇಟ್ಸ್ ಬೀಚ್ ಅಂತ. ಇಲ್ಲಿಂದ ನಮಗೆ ಬಸ್ ತೊಗೋಬೇಕಿತ್ತು ಡೋವರ್ಗೆ, ಬಟ್ ಟೈಮ್ ಆಗಿದ್ದರಿಂದ ಬಸ್ ಸಿಗಲಿಲ್ಲ. ಸೊ ನಾವು ರೈಲ್ವೆ ಸ್ಟೇಷನ್ವರೆಗೆ ಮತ್ತೆ ನಡ್ಕೊಂಡು ಹೋದ್ವಿ, ಅನದರ್ 3-4 ಕಿಲೋಮೀಟರ್ಸ್ ನಡೆದ್ವಿ. ಇದು ನಮ್ಮದು ಟ್ರೈನ್ ಸ್ಟ್ರಾಟ್ಫರ್ಡ್ಗೆ ಮತ್ತೆ.